ಮೈಸೂರಿನಲ್ಲಿ ಲಾಕ್ಡೌನ್ ಸಡಿಲಿಕೆ ಹಿನ್ನೆಲೆ ಇಂದಿನಿಂದ ವ್ಯಾಪಾರಕ್ಕೆ ಷರತ್ತುಬದ್ದ ಅನುಮತಿ ನೀಡಲಾಗಿದೆ ಮೈಸೂರು ಮಹಾನಗರ ಪಾಲಿಕೆ ವತಿಯಿಂದ ನಗರದಲ್ಲಿ ಅಂಗಡಿಗಳನ್ನು ತೆರೆಯಲು ಹೊಸ ನಿಯಮ ಜಾರಿಯಾಗಿದ್ದು ನಗರದ ತೊಂಬತ್ತೊಂದು ರಸ್ತೆಗಳಲ್ಲಿ ಅಗತ್ಯ ವಸ್ತುಗಳ ಹಾಗೂ ಮದ್ಯದ ಅಂಗಡಿಗೆ ಮಾತ್ರ ಅವಕಾಶ ನೀಡಲಾಗಿದೆ ದೇವರಾಜ ಅರಸು ರಸ್ತೆ ಸಯಾಜಿರಾವ್ ರಸ್ತೆ ಅಶೋಕ ರಸ್ತೆ ಸೇರಿ ತೊಂಬತ್ತೊಂದು ರಸ್ತೆಗಳಲ್ಲಿ ಬೇರೆ ಅಂಗಡಿ ತೆರೆಯುವಂತಿಲ್ಲ ಎಂದು ಆದೇಶ ಸಹ ನೀಡಲಾಗಿದೆ ಇನ್ನು ಮೈಸೂರಿನ ಪ್ರಮುಖ ರಸ್ತೆಗಳಲ್ಲಿ ಅಂಗಡಿ ತೆರೆಯಲು ನಿರ್ಬಂಧ ಹೇರಲಾಗಿದ್ದು ಉಳಿದ ಕಡೆ ಎಲ್ಲಾ ಅಂಗಡಿಗಳನ್ನು ತೆರೆಯಬಹುದು ಆದರೆ ಕಾಂಪ್ಲೆಕ್ಸ್ಗಳಲ್ಲಿರುವ ಅಂಗಡಿಗಳನ್ನು ತೆರೆಯುವಂತಿಲ್ಲ ಎಂದು ಪಾಲಿಕೆ ಆದೇಶ ನೀಡಿದೆ